ಶುಭೋದಯ ನಮಸ್ಕಾರ ಈ ದಿನದ ಪ್ರಮುಖ ಐದು ಬ್ರೇಕಿಂಗ್ ನ್ಯೂಸ್ಗಳು ಪ್ರಧಾನಿ ನರೇಂದ್ರ ಮೋದಿ ಅವರ 8 ವರ್ಷಗಳ ಸಾಧನೆ ಏನೆಂದರೆ ಕೃಷಿ ಕ್ಷೇತ್ರವನ್ನ ಸಂಪೂರ್ಣ ಹಾಳು ಗೆಡವಿ ಅದನ್ನ ಕಾರ್ಪೊರೇಟ್ ಬಂಡವಾಳಿಗರ ಕಾಲಕಳಕ್ಕೆ ತಳ್ಳಿರುವುದು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್ಕಾರದ ಡೇಟಾ ನೋಡಿದ್ರೆ ಕೂಡ ಮನಮೋಹನ್ ಸಿಂಗ್ ಅವರ ಯುಪಿಎ ಅವಧಿಯಲ್ಲಿ ಕೃಷಿಯ ಜಿವಿಎ ಬೆಳವಣಿಗೆ ದರ ಸರಾಸರಿ ಶೇಕಡಾ 4.6 ಕ್ಕಿಂತ ಹೆಚ್ಚಿಗಿತ್ತು ಮೋದಿ ಅವರ ಕಾಲದಲ್ಲಿ ಕೇವಲ ಶೇಕಡಾ 3.3 ಕ್ಕೆ ಇಳಿದಿದೆ ರೈತರು ತಮ್ಮ ಮನೆಗಳಲ್ಲಿನ ಚಿನ್ನವನ್ನ ಅಡ ಇಟ್ಟು ಸಾಲ ತರುತ್ತಿದ್ದಾರೆ ಬೆಳೆ ಬಂದಾಗ ಬೆಲೆ ಸಿಗುತ್ತಿಲ್ಲ ಸರ್ಕಾರದ ಭ್ರಷ್ಟಾಚಾರದಿಂದ ಕಳಪೆ ಔಷಧ ಬೀಜ ಗೊಬ್ಬರ ಮಾರುಕಟ್ಟೆಯಲ್ಲಿ ತುಂಬಿದೆ ಇದನ್ನ ನಿಯಂತ್ರಣ ಮಾಡುವ ಶಕ್ತಿಯಾಗಲಿ ಉದ್ದೇಶವಾಗಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇಲ್ಲ ಎಂದು ಸಿದ್ದರಾಮಯ್ಯ ಆರೋಪಿಸಿದರು ರಾಜ್ಯಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಬೆಂಬಲಿಸಬೇಕೋ ಅಥವಾ ಮೇಲ್ಮನೆಗೆ ಬಿಜೆಪಿ ಸದಸ್ಯರನ್ನ ಕಳಿಸಬೇಕೋ ಎಂಬುದನ್ನು ಕಾಂಗ್ರೆಸ್ ನಿರ್ಧರಿಸಬೇಕಿದೆ ಎಂದು ಜೆಡಿಎಸ್ ಹಿರಿಯ ಮುಖಂಡ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ಗೆ 30 ಹೆಚ್ಚುವರಿ ಮತಗಳಿದ್ದು ಬಿಜೆಪಿ 32 ಮತಗಳಿವೆ ಹಾಗೂ ಜೆಡಿಎಸ್ನಲ್ಲಿ 32 ಮತಗಳಿವೆ ಜೆಡಿಎಸ್ ಮತ್ತು ಬಿಜೆಪಿಗೆ ಹೋಲಿಸಿದರೆ ಎರಡನೇ ಕಾಂಗ್ರೆಸ್ ಅಭ್ಯರ್ಥಿಗೆ ಮೊದಲು ಪ್ರಾಶಸ್ತ ಮತಗಳು ಕಡಿಮೆಯಾದರೆ ಅವರು ಮೊದಲ ಸುತ್ತಿನಲ್ಲಿಯೇ ಹೊರಗುಳಿಯುತ್ತಾರೆ ನಂತರ 4ನೇ ಸ್ಥಾನಕ್ಕಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಪೈಪೋಟಿ ಏರ್ಪಡಲಿದೆ ಗೆಲ್ಲುವ ವಿಶ್ವಾಸ ಇದೆ ಎಂದು ಅವರು ಹೇಳಿದ್ದಾರೆ ಪಠ್ಯದಲ್ಲಿ ಬಸವಣ್ಣ ಕುವೆಂಪು ಅವರಿಗೆ ಅಪಮಾನವಾಗಿದೆ ಬಸವ ಪರಂಪರೆಯಲ್ಲಿ ಹುಟ್ಟಿ ಅವಮಾನ ಮಾಡುತ್ತಿದ್ದೀರಿ ಅವಮಾನ ಮಾಡಿದವರಿಗೆ ಕೂಡಲೇ ಶಿಕ್ಷೆಗೆ ಒಳಪಡಿಸಬೇಕೆಂದು ಸಿಎಂ ಬೊಮ್ಮಾಯಿ ವಿರುದ್ಧ ಸಿಎಂ ಇಬ್ರಾಹಿಂ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯಸಭೆ ಚುನಾವಣೆ ಸಂಬಂಧ ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರೊಂದಿಗೂ ಯಾವುದೇ ಬಗೆಯ ಸಂವಿಧಾನದ ಮಾತುಕತೆ ನಡೆಸಿಲ್ಲ ಈ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಖರ್ಗೆ ಅವರು ಪಕ್ಷದ ಸಭೆಯಲ್ಲಿ ಪಾಲ್ಗೊಳ್ಳಲು ಒಂದು ದಿನ ದೆಲ್ಲಿಗೆ ಹೋಗಿ ಬಂದರು ಚಿಂತನ ಶಿಬಿರದಂತೆ ಅಲ್ಲಿಯೂ ಇಂದು ಸಭೆ ಇತ್ತು ಅದನ್ನು ಬಿಟ್ಟು ಅವರು ಯಾರೊಂದಿಗೂ ಸಮಾಲೋಚನೆ ನಡೆಸಿಲ್ಲ ಸಂಧಾನ ಮಾತುಕತೆಯನ್ನು ನಡೆಸಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ರಾಜ್ಯಾದ್ಯಂತ ಚಡ್ಡಿ ಸುಡುವ ಅಭಿಯಾನ ಆರಂಭಿಸುವ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಈಶ್ವರಪ್ಪ ಹುಚ್ಚು ಸಿದ್ದರಾಮಯ್ಯನಿಗೆ ಹುಚ್ಚಾಟದ ಹೇಳಿಕೆಯಿಂದ ಹುಚ್ಚು ಪ್ರಚಾರ ಪಡೆಯುವ ಹುಚ್ಚು ಹಿಡಿದಿದೆ ಈ ಹುಚ್ಚನಿಗೆ ನಿಮಾನ್ಸ್ ಸೇರಿದ್ರೂ ಕೂಡ ಔಷಧಿ ಇಲ್ಲ ಆ ಹುಚ್ಚನಿಗೆ ದೇಶದ ಯಾವುದೇ ಆಸ್ಪತ್ರೆಯಲ್ಲಿ ಔಷಧಿ ಸಿಗಲ್ಲ ಹುಚ್ಚನ ಕಟ್ಟಿಕೊಂಡು ಪಾರ್ಟಿ ಕಟ್ಟೋದು ಸರ್ಕಾರ ಮಾಡೋದು ಹೇಗೆ ಅಂತ ಅವರ ಪಕ್ಷದ ನಾಯಕರು ಇಂದು ಗೋಳಾಡುತ್ತಿದ್ದಾರೆ ಈ ಹುಚ್ಚ ತನ್ನ ಹುಚ್ಚು ಬೆಂಬಲಿಗರ ಮೂಲಕವೇ ತಾನೇ ಸಿಎಂ ಎಂದು ಹೇಳಿಸಿಕೊಂಡು ಓಡಾಡ್ತಾನೆ ಇಂಥ ಹುಚ್ಚನನ್ನ ನಾನು ದೇಶದಲ್ಲಿಯೇ ಕಂಡಿಲ್ಲ ಎಂದು ಈಶ್ವರಪ್ಪ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ